ಏನಾಯ್ತು? ಆಹಾರ ಭದ್ರತೆ ಕಾರಣವಾಯ್ತು, ನರೇಗಾಯ್ತು, ರೈಟ್ ಇನ್ಫಾರ್ಮೇಶನ್ ಆಯ್ತು, ರೈಟ್ ಹೆಲ್ತ್ ವಿಚಾರದಲ್ಲಿ ಬಂತು. ಈ ಎಲ್ಲ ಕಾನೂನುಗಳನ್ನ ಯಾವತ್ತು ತೆಗೆದುಕೊಂಡು ಬಂದ್ರು. ಈಗ ನೀವೇನ್ ತರ್ತಾ ಇದ್ರಿ? ಆಂಟಿ ಕನ್ವರ್ಷನ್ ಬಿಲ್, ಕೌನ್ಸಿಲ್ ಆಫರ್ ಬಿಲ್, ಅದ್ಯಾವುದೋ ರೈತರದಲ್ಲಿ ಕೊಡ್ಕೊಂಡ್ರಿ. ಆ ರೈತರು ಏನು ಹೋರಾಟ ಪಾಪ ಅವರೆಲ್ಲ ಮಾಡಿದ್ರು, ನಾವೆಲ್ಲ ಹೋರಾಟ ಮಾಡಿದ್ರು, ನಮ್ಮೆಲ್ಲ ಕೇಸ್ ಹಾಕಿದ್ರು, ಎಲ್ಲ ನಾವೆಲ್ಲ ಬಂದು ಕೊನೆಗೆ ಎಲೆಕ್ಷನ್ ಮಧ್ಯೆ ಎಲೆಕ್ಷನ್ ಸೋತಾ ಕೊಡ್ತೀವಿ ಅಂತ ಕೊನೆಗೆ ಯೂ ಟರ್ನ್ ಮಾಡಿ ದಯವಿಟ್ಟು ಮನ್ನಾ ಮಾಡಿ ಸ್ವಾಮಿ ಅಂತ ಕೈ ಬಿಟ್ಟಿದ್ದಾರೆ. ಯಾಕೆ ಬೇಕಾಗಿದೆ? ಈ ದೇಶದ ಪ್ರಧಾನಮಂತ್ರಿ ನಾವು ಇವು ತಪ್ಪಾಡ್ಬಿಟ್ಟಿದ್ವಿ ಅಂತ ಈ ದೇಶದ ಸಂವಿಧಾನ ಇದನ್ನ ಮಾಡಿ ಕಂಪ್ಲೀಟ್ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ಕೊಂಡು ಬಿಲ್ ಮಾಡಿ ಅದನ್ನ ಕಾರ್ಯ ಮಾಡಿ ಈ ರೈತನಿಗೆ ಎದುರುಕೊಂಡು ಮತ್ತೆ ವಾಪಸ್ ಯೂಟರ್ನ್ ಆಗ್ಬೇಕಾಯ್ತಲ್ಲ. ಇದೇ ನೀವು ಮಾಡ್ತಾ ಇರೋದು. ಯಾವ್ದಾದ್ರು ಒಂದು ಸಣ್ಣ ಅಭಿವೃದ್ಧಿಗೋಸ್ಕರ, ಈ ದೇಶದಲ್ಲಿ ಯುವಕರ ಬದಲಾವಣೆಗೋಸ್ಕರ, ಉತ್ತಮವಾದಂತ ವಿದ್ಯಾಭ್ಯಾಸಕ್ಕೋಸ್ಕರ, ಉದ್ಯೋಗಗಳ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಯಾವ್ದಾದ್ರು ತಂದಿದ್ದೀರಾ? ದಿನ ಬೆಳೆಯಲಿಕ್ಕೆ ಬೆಳಗ್ಗೆ ಎದ್ರೆ ಅನುಭವಿಸ್ತಾ ಇದ್ದೀವಿ. ಪ್ರತಿ ದಿನನೂ ಪಿಕ್ ಪಾಕೆಟ್ ಆಗ್ತಾ ಇದೆ. ನಾನು ಬರೀ ಗ್ಯಾಸು ಪೆಟ್ರೋಲು ಡೀಸೆಲ್ ವಿಚಾರ ಮಾತಾಡ್ತೀವ. ನಿಮ್ಗೆ ಯಾವುದೇ ಹೋಗಿ ಯಾರಿಗೋ ನಿಮ್ಮ ಇದು ಆದಾಯ ಡಬಲ್ ಏನಾಗ್ತಾ ಇಲ್ಲ, ನಿಮ್ಮ ರೈತರಿಗೆಲ್ಲ ಡಬಲ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು, ಏನಾದ್ರು ಬೆಲೆ ಬಂದಂತ ಪದಾರ್ಥಗಳೇನಾದ್ರು ಡಬಲ್ ಆಗಿದ್ಯಾ? ಇಲ್ಲ ಉದ್ಯೋಗದಲ್ಲಿ ಸಂಬಳ ಕೊಡೋದು ಏನಾದ್ರು ಡಬಲ್ ಆಗಿದ್ಯಾ? ಯಾವುದೂ ಇಲ್ಲ. ಏನ್ ಜೊತೆ ನಿಮಗೋಸ್ಕರ ಜನ ಸಹಾಯ ಮಾಡಬೇಕು?